ಹಾಯ್ ಡಿಯರ್ ಸ್ಟೂಡೆಂಟ್, ಸಿ ವಿಡಿಯೋದಲ್ಲಿ ನಾನು ನಮಗೆ ಸ್ಟೆಪ್ ಒನ್ ರಿಜಿಸ್ಟ್ರೇಷನ್ ಸಂಬಂಧಪಟ್ಟಿದೆ ಹೇಳಿದ್ದೀನಿ, ಬಟ್ ಸ್ಯಾಟ್ ಸಂಬಂಧಪಟ್ಟ ಸಹ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ. ಇದು ಟೋಟಲಿ ಇರ್ಬೋದು ಆಪ್ಷನಲ್ ಆಗಿರುವಂಥದ್ದು, ಅದ್ರ ಬಗ್ಗೆ ಭಯ ಪಡುವಂಥ ಅವಶ್ಯಕತೆನೇ ಇಲ್ಲ. ಓಕೆ, ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ನಾನು ನಿಮಗೆ ಸೆಕೆಂಡ್ ಸ್ಟೆಪ್ ನಮಗೆ ದೊಡ್ಡ ಸ್ಕ್ರೀನಲ್ಲಿ ತೋರಿಸ್ತೀನಿ. ಪ್ರೆಸೆಂಟ್ಲಿ ನಾನು ಟ್ರೈ ಮಾಡಿದಾಗ ಓಪನ್ ಆಗ್ತಾ ಇರಲಿಲ್ಲ, ಸೊ ಹಾಗಾಗಿ ನನಗೆ ಮೊಬೈಲಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಮ್ಯಾಕ್ಸಿಮಮ್ ನಿಮಗೆ ಶೇರ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಸಿಜಿ 2024ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನಮ್ಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ನೀಟ್ ಆಗಿರ್ಬೋದು, ಎಲ್ಲ ಕೋರ್ಸಸ್ಗಳ ಕೌನ್ಸಿಲಿಂಗ್ ಆಗಿ ಕಾಮನ್ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ಸೊ ಹಾಗಾಗಿ ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿ ಹಾಕ್ಬೇಕನ್ನೋದು ತೋರಿಸ್ತಾ ಇದ್ದೀನಿ. ಸೊ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿದಾಗ ಇದರ ಲಿಂಕ್ ಕಮೆಂಟ್ ಸೆಕ್ಷನ್ ಇರುತ್ತೆ, ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಮೊದಲನೇ ನೋಡ್ಬೋದಲ್ಲಿ ಸಿಜಿ 2024 ಆನ್ಲೈನ್ ಅಪ್ಲಿಕೇಶನ್ ಕಮ್ ವೆರಿಫಿಕೇಶನ್ ಮಾಡ್ಯೂಲ್ ಲಿಂಕ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡಬೇಕಾಗತ್ತೆ, ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದರೆ ಎಲ್ಲ ಕೋರ್ಸಸ್ಗಳಿಗೂ ಕಾಮನ್ ಆಗಿರೋ ಅಪ್ಲಿಕೇಶನ್ ಇದೆ, ಅದನ್ನು ನೀವು ಭರ್ತಿ ಮಾಡಬೇಕು. ಅದಕ್ಕಾಗಿ ನಿಮಗೆ ಏನೆಲ್ಲ ಬೇಕಾಗುತ್ತೆ, 10th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, 12th ಮಾರ್ಕ್ಸ್ ಕಾರ್ಡ್ ಅಂದರೆ ಪ್ರೀವಿಯಸ್ ಇಯರ್ ಪಾಸ್ ಆಗಿರೋ ವಿದ್ಯಾರ್ಥಿ ಆಗಿದ್ದರೆ, ಮತ್ತು ಆರ್ಡಿ ನಂಬರ್ ಬೇಕಾಗುತ್ತೆ, ಕಾಸ್ಟ್ ಆಗಿರ್ಬೋದು, ಇನ್ಕಮ್ ಆಗಿರ್ಬೋದು, ಎನ್ ಸಿ ಮತ್ತು ನಾನ್ ಕ್ರಿಮಿಲಿಯರ್ದಾಗಿರ್ಬೋದು, ಮತ್ತು ಎಚ್ ಕೆ ರೀಸನ್ ಸಂಬಂಧಪಟ್ಟ ಹಾಗೆ. ಓಕೆ, ಮತ್ತು ಆಮೇಲೆ ಕರ್ನಾಟಕದಲ್ಲಿ ಓದಿರುವಂತಹ ವಿವರಗಳು ಬೇಕಾಗುತ್ತೆ, ಆಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರ್ಬೋದು, ನಿಮ್ಮ ಅಭ್ಯರ್ಥಿ ಸಹಿ, ಮತ್ತು ಆಮೇಲೆ ಹೆಬ್ಬೆರಳು ಅಂದರೆ ಲೆಫ್ಟ್ ಆ್ಯಂಡ್ ಥಂಬ್ ಇಂಪ್ರೆಷನ್ ಬೇಕು ನಿಮಗೆ. ಓಕೆ, ಇಂಗ್ಲೀಷಲ್ಲೂ ಸಹ ಇದೆ, ನೋಡ್ಕೊಳ್ಬೋದು ನೀವು ಇಲ್ಲಿ. ಇಲ್ಲಿ ನಾವು ಇಲ್ಲಿ ಏನು ಮಾಡಬೇಕಂದ್ರೆ, ಯಾರು ಹೊಸದಾಗಿ ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಿದ್ದೀರಾ, ಸೊ ಇಲ್ಲಿ ನೀವು ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಅದ ನಂತರ ನೀವು ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿದಾಗ, ಆ್ಯಕ್ಚುಲಿ ಇದನ್ನೆಲ್ಲ ನೀವು ಇಲ್ಲಿ ಲ್ಯಾಪ್ಟಾಪಲ್ಲಿ ಮಾಡಬೇಕು. ಓಕೆ, ಅಥವಾ ದೊಡ್ಡ ಸ್ಕ್ರೀನ್ ಮೇಲೆ ಅದನ್ನು ಮಾಡ್ಕೊಳ್ಳಿ. ಸೊ ಒಂದ್ವೇಳೆ ನೀವು ಕರ್ನಾಟಕ SSLC ಬೋರ್ಡಿಂದ ಪಾಸ್ ಆಗಿದ್ದು ಆಗಿದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಪ್ರೆಸೆಂಟ್ಲಿ ನಾನು ನಿಮಗೆ SSLC ಕರ್ನಾಟಕ ಬೋರ್ಡ್ ಅಂತ ಹೇಳಿ ನಾನು ನಿಮಗೆ ಎಸ್ ಅಂತ ಮಾಡ್ತೇನೆ. ಓಕೆ, ಇಲ್ಲಿ ನಿಮಗೆ ಇದು ಕೇಳುತ್ತೆ, ಅಂದರೆ SSLC ರೋಲ್ ನಂಬರ್ ಕೇಳುತ್ತೆ. ಸೊ ಅದಕ್ಕಾಗಿ ನಾನು ಒಂದು ಎಕ್ಸಾಂಪಲ್, ಒಂದು ಓಲ್ಡ್ ಸ್ಟೂಡೆಂಟ್ದು ಒಂದು ನಂಬರ್ ತೆಗೆದುಕೊಂಡಿದ್ದೇನೆ, ಅದನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಡೆಮೋ ಪರ್ಪೋಸ್. ಓಕೆ, ಫಾರ್ ಎಜುಕೇಷನ್ ಪರ್ಪೋಸ್ ಅಲ್ಲಿ ಇದನ್ನು ವೆರಿಫೈ ಮಾಡೋಣ. ಮಾಡಿದಾಗ ನಿಮಗೂ ಸಹ ಡೀಟೇಲ್ಸ್ ಆಗಿ ಈ ರೀತಿ ನಿಮಗೆ ಡೀಟೇಲ್ ಬರುತ್ತೆ. ಓಕೆ, ನೋಡ್ಬೋದು ಇಲ್ಲಿ ವೆರಿಫೈ ಮಾಡಿ ಅಂತೇಳಿ, 10ನೇ ತರಗತಿಯ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಜೆಂಡರ್ ಆಗಿರ್ಬೋದು, ಪಾಸ್ ಆಗಿರೋದು ವರ್ಷ, ಫಾದರ್ ನೇಮ್, ಮದರ್ ನೇಮ್, ಮತ್ತು ಆಮೇಲೆ ಸ್ಯಾಟ್ಸ್ ಅಂಡ್ ಎಲ್ಲ ನಿಮಗೆ ಇಲ್ಲಿ ಈ ರೀತಿ ಬರುತ್ತೆ. ಓಕೆ, ಆಮೇಲೆ ಆ್ಯಸ್ ಪರ್ ದ SSLC ಮಾರ್ಕ್ಸ್ ಕಾರ್ಡ್ ನೀವು ಇಲ್ಲಿ ಸ್ಯಾಟ್ ನಂಬರ್ನ ಕರೆಕ್ಟಾಗಿ ಇಲ್ಲಿ ಎಂಟರ್ ಮಾಡಬೇಕು ಇಲ್ಲಿ. ಓಕೆ, ಸೊ ಈ ಸ್ಯಾಟ್ ನಂಬರ್ ನಿಮಗೆ ಆಲ್ರೆಡಿ SSLC ಮಾರ್ಕ್ಸ್ ಕಾರ್ಡಲ್ಲಿ ಅವೈಲೇಬಲ್ ಆಗಿರುವಂಥದ್ದು, ಅದನ್ನು ಕರೆಕ್ಟಾಗಿ ಎಂಟ್ರ್ ಮಾಡಿ. ಸೊ ನಂತರ ವಾಟ್ ಇಸ್ ಯರ್ ಕ್ವಾಲಿಫಿಕೇಷನ್ ಅಂತ ಇರುತ್ತೆ, 12th ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನ್ಯಾಷನಾಲಿಟಿ ಅಂತ ಬರುತ್ತೆ, ಇಂಡಿಯನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ನಿಮ್ಮ ಈ ಒಂದು ಇಮೇಲ್ ಐ ಡಿ ಹಾಕಿ. ಫಾರ್ ಎಕ್ಸಾಂಪಲ್, ನಾನು ಒಂದು ಇಮೇಲ್ ಐಡಿನ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಇಲ್ಲಿ ಇಲ್ಲಿ ಸ್ಮಾಲ್ ಲೆಟರ್ ಅದನ್ನು ಇಲ್ಲಿ ಮೆನ್ಷನ್ ಮಾಡ್ತೀನಿ, ಅಂದರೆ W, ಓಕೆ, ಇ ಅಂತ ಇದೆ, ಕ್ಯಾಪಿಟಲ್ F, ಓಕೆ, ನೋಡ್ಬೋದು ಇಲ್ಲಿ. ಆಮೇಲೆ N, ಕ್ಯಾಪಿಟಲ್ NY, N, ಕ್ಯಾಪಿಟಲ್ N. ಆ್ಯಕ್ಚುಲಿ ಇಲ್ಲಿ ಇದನ್ನು ನಾನು ನಿಮಗೆ ಇದರಲ್ಲಿ ತೋರಿಸ್ಬೇಕು ಅಂದ್ಕೊಂಡಿದ್ದೆ ಲ್ಯಾಪ್ಟಾಪಲ್ಲಿ, ಇದರಲ್ಲಿ ಪ್ರಾಬ್ಲಮ್ ಏನಪ್ಪ ಅಂದರೆ ಓಪನ್ ಆಗ್ತಾ ಇರಲಿಲ್ಲ. ಫೈನ್, ಮತ್ತು ಆಮೇಲೆ ಫೈನಲಿ ವಾಯ್ ಬೇಕಿಲ್ಲಿ. ಸೊ ಅದನ್ನು ಕರೆಕ್ಟಾಗಿ ಎಂಟ್ರ್ ಮಾಡಿ, ನೀವಿಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಲ್ಲಿ ಬರೀಬೇಕು. ಸೊ ಮೊಬೈಲ್ ನಂಬರ್ ಇಲ್ಲಿ ಬರೀತಾ ಇದ್ದೀನಿ, ಸೊ ನಂದೇ ಮೊಬೈಲ್ ನಂಬರ್ ಇಲ್ಲಿ ತೊಗೊಳ್ತೀನಿ ಇಲ್ಲಿ ಎಕ್ಸಾಂಪಲಾಗಿ. ಓಕೆ, ಸೊ ಲೈಕ್ ದಿಸ್. ಆಮೇಲೆ ನಿಮ್ಮೊಂದು ಒಂದು ಪಾಸ್ವರ್ಡ್ನ ಕರೆಕ್ಟಾಗಿ ನೀವು ಇಲ್ಲಿ ಮೆನ್ಷನ್ ಮಾಡ್ಬೇಕು. ಇಲ್ಲಿ ಪಾಸ್ವರ್ಡ್ ಅಂತಂದರೆ ಏನು, ಎಕ್ಸಾಂಪಲ್ ಏನು ತೆಗೆದುಕೊಳ್ತೀನಿ ಅಂದರೆ ಏನಾದರೂ, ಫಾರ್ ಎಕ್ಸಾಂಪಲ್, ಆಮೇಲೆ ಅದನ್ನು ಚೇಂಜ್ ಮಾಡ್ತೇನೆ. ಡೆಮೋ ಪರ್ಪೋಸ್ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ಅಷ್ಟೇ. ಮಿನಿಮಮ್ 8 ಡಿಜಿಟ್ಸ್ ಇರಬೇಕು, ಅಂದರೆ ಮಿನಿಮಮ್ ಎಷ್ಟು 8 ಕ್ಯಾರೆಕ್ಟರ್ಸ್ ಇರಬೇಕು ಇಲ್ಲಿ. ಸೊ ಅದನ್ನು ನಾನು ನಿಮಗೆ ಎಕ್ಸಾಂಪಲ್ ಆಗಿ ಇಲ್ಲಿ ತೋರಿಸಿದ್ದೀನಿ ಇಲ್ಲಿ. ಓಕೆ, 1 2 3 ಲೈಕ್ ದಿಸ್. ನೀವು ಏನಾದರೂ ಒಂದು ಪಾಸ್ವರ್ಡ್ನ ಕರೆಕ್ಟಾಗಿ ನೀವು ಎಂಟರ್ ಮಾಡ್ಕೊಳ್ಳಿ. ನಂತರ ರಿಜಿಸ್ಟ್ರೇಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಯೂಸರ್ ಐ ಡಿ ಬರುತ್ತೆ, ಮತ್ತು ಪಾಸ್ವರ್ಡ್ ನೀವೇನು ಕ್ರಿಯೇಟ್ ಮಾಡಿದ್ರೆ ಈ ರೀತಿ ಬರುತ್ತೆ. ಇದನ್ನು ಕಂಪಲ್ಸರಿ ಕರೆಕ್ಟಾಗಿ ಇದನ್ನು ಸೇಫಾಗಿ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ, ನಿಮಗೆ ಯೂಸ್ ಆಗುತ್ತೆ. ಫೈನ್, ಯಾಕಂದರೆ ಮುಂಬರುವಂಥ ದಿನಗಳಲ್ಲಿ ಯೂಸರ್ ಐ ಡಿ ಇಲ್ಲದೆ ಇದ್ದರೆ ನಿಮಗೆ ಕೌನ್ಸಿಲಿಂಗ್ನಲ್ಲಿ ಡಿಫಿಕಲ್ಟ್ ಆಗುತ್ತೆ. ಸೊ ಇಲ್ಲಿವರೆಗೂ ಒಂದು ಸ್ಟೆಪ್ ಒನ್ ಆಯಿತು. ನೆಕ್ಸ್ಟ್ ಸ್ಟೆಪ್, ನಾನು ನಿಮಗೆ ದೊಡ್ಡ ಸ್ಕ್ರೀನ್ ಮೇಲೆ ಯಾವಾಗ ಅದು ವೆಬ್ಸೈಟಲ್ಲಿ ಓಪನ್ ಆಗುತ್ತೋ ನಿಮಗೆ ತೋರಿಸ್ತೇನೆ. ಓಕೆ, ಇಲ್ಲಿವರೆಗೂ ನಿಮ್ಮ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಕಂಪ್ಲೀಟ್ ಆಯಿತು ಅಂದ್ಕೊಳ್ಳಿ. ರಿಜಿಸ್ಟ್ರೇಷನ್ ಮುಗಿದ ನಂತರ ನೀವು ಮತ್ತೆ ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೋದು. ಇಲ್ಲಿ ಕ್ಲಿಕ್ ಮಾಡಿ, ಆಮೇಲೆ ನೋಡ್ಬೋದು ಇಲ್ಲಿ ಪ್ರವೇಶ ಅಂತ ಇದೆ, ಕ್ಲಿಕ್ ಮಾಡಿ. 2024 ಅದ ಮೇಲೆ ಕ್ಲಿಕ್ ಮಾಡಿ, ಅಪ್ಲಿಕೇಶನ್ ಕಮ್ ವೆರಿಫಿಕೇಷನ್ ಮಾಡೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ, ಓಕೆ, ಸೊ ಇಲ್ಲಿ ನಿಮಗೆ ಪ್ರೊಸೀಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್ಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಆಲ್ರೆಡಿ ನೀವು ಯೂಸರ್ ಐ ಡಿ ಕರೆಕ್ಟ್ನ ಬರ್ಕೊಳ್ಬೇಕಾಗುತ್ತೆ, ಪಾಸ್ವರ್ಡ್ ನೀವೇನಿದೆ ಅದನ್ನು ಮೆನ್ಷನ್ ಮಾಡಿ, ಆಮೇಲೆ ಕ್ಯಾಪ್ಚರ್ ಮಾಡಿ, ನೀವು ಕ್ಯಾಪ್ಚರ್ ಏನಿದೆ ಕರೆಕ್ಟಾಗಿ ಎಂಟರ್ ಮಾಡಿ, ಲಾಗಿನ್ ಮಾಡಿ, ನಂತರ ಮುಂದಿರುವಂಥ ಡೀಟೇಲ್ಸ್ನ ಫಿಲಪ್ ಮಾಡ್ಕೊಳ್ಬೋದು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ನಿಮಗೆ ತೋರಿಸಿರ್ತೇನೆ. ಫೈನ್, ಈ ವಿಡಿಯೋದಲ್ಲಿ ಇಷ್ಟೇ. ಅಲ್ಲಿವರೆಗೂ ನೀವು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಳ್ಳಿ.
ಚಲೋ, ಟೇಕ್ ಕೇರ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮ್ಯಾಕ್ಸಿಮಮ್ ಜನಕ್ಕೆ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್.